ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000098179
ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರವಾಸ. ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂಸದ ಮಲ್ಲಿಕಾರ್ಜುನ ಖರ್ಗೆ ತಂಡ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮದಿನಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ. ಅಂಧ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಿದ ಶ್ರೀಗಳು. ತೊಗರಿ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ವೀರ ಕನ್ನಡಿಗರ ಸೇನೆ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರವಾಸ ಮುಂದುವರೆದಿದ್ದು ಸಮಿತಿಯ ಅಧ್ಯಕ್ಷರಾದ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರತಿನಿಧಿಗಳು ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಸಂಸದರಾದ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರವಾಸ ಮುಂದುವರೆದಿದ್ದು ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಮಿತಿಯ ಸದಸ್ಯರಾದ ಜನಾರ್ದನ್ ಸಿಂಗ್, ರಾಜೀವ್ ಗೌಡ ಹಾಗೂ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಸೇರಿದಂತೆ ಅನೇಕರು ಆಗಮಿಸಿ ರೈಲ್ವೆ ಇಲಾಖೆಯ ಸ್ಥಿತಿಗತಿ ಪರಿಶೀಲನೆ ನಡೆಸಿದರು. ಉಸ್ಕು ಜಿತ್ನಾ ಲಗ್ತಾ ವೋ ಆಪ್ಕೆ ಬಡಾ ಯೂಸ್ ಹೋತಾ ಕ್ಯೋಕಿ ವೋ ಲೋಗ್ ಪತ್ತರ್ ಮೇಸೆ ಆತೆ ಹೈ ಉಧರ್ ಆತೆ ಫಿರ್ ವೋ ಮಿಸ್ ಯೂಸ್ ಬನ್ ಗಯಾ ಔರ್ ಏಕ್ ಪಾರ್ಕಿಂಗ್ ಭೀ ವೋ ಬನಾ ಹೈ ಅಭಿ ಮೈ ಉಧರ್ ಸೇ ಮೈ ಕ್ಯಾ ಹೋತಾ ಹೂಂ ಕಿ ಮೈ ಇತ್ನಾ ಸೇ ಮಾಲೂಮ್ ರಹತೆ ಹೂಂ ಕಿ ಮೈ ಘೂಮ್ತಾ ಹೂಂ ಗಲ್ಲಿ ಗಲ್ಲಿ ಮೇ ಛೋಟೆ ಪ್ರೋಗ್ರಾಮ್ ರಹತೆ ಈ ಈ ಏಕ್ ದಿನ ಮೇ 80 ಲಾಖ್ ರೂಪಾಯಿ ಕರೋಡ್ ಹೈ ಮೈ ಖುದಿ ಜಾಕೆ ಅದರಲ್ಲಿ ಸರ್ ಇವಾಗ ಚೈಲ್ಡ್ ಹೆಲ್ಪ್ ಲೈನ್ ಅಂತ ಇದೆ ಸರ್, ಆಲ್ ಓವರ್ ಇಂಡಿಯಾ ತೊಡಗಿದೆ ನಮ್ಮ ಎನ್ ಜಿ ಓ ಮಿನಿಸ್ಟರ್ ಡಬ್ಲ್ಯೂ ಸಿ ಡಿಂದ ಬಂದಿದೆ ಸರ್ ಇವರಿಗೆ इस एरिया से कनेक्टेड है और जो यहाँ पर ऑडिट में जरूरत है वो सभी को वहाँ पर बुलाए हैं और सभी लोग आए हैं और हम अल्टीमेटली एरिया का भी डेवलपमेंट चाहते हैं ना. इसमें कोई पब्लिक अकाउंट्स कमिटी दौड़े इंतवेल नड़ेल यार इधर यार ये मेजॉरिटी ये नहीं
ಈಗೆಲ್ಲರೂ ಕೂಡ ಒಂದೊಂದು ಕಾರಣಕ್ಕಾಗಿ ಅವರು ಅಬ್ಸೆಂಟ್ ಇದ್ದಾರೆ. ಬಟ್ ನಮ್ಮ ಕೋರಮ್ ಹೈದರಾಬಾದ್ನಲ್ಲಿ 11 ಜನ ನಾವಲ್ಲಿದ್ದೇವೆ. ಅಲ್ಲಿಂದ ಕೆಲವು ಕಾರಣಗಳಿಂದ, ಕೆಲವು ಇನ್ಎವಿಟೇಬಲ್ ಕಾರಣಗಳಿಂದ, ಕೆಲವು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಸಿಟಿಸನ್ಶಿಪ್ ಬಗ್ಗೆ ಬಹಳ ಆಸಕ್ತಿ ಇದೆ. ವೆಸ್ಟ್ ಬೆಂಗಾಲ್ದವ್ರದ್ದು, ಒರಿಸ್ಸಾ, ಆಸಾಮ್, ಅವ್ರು ಹೋಗಲೇಬೇಕು. ಅದಕ್ಕೆ ಹಿಂಗೆ ಹೋಗಿದ್ದಾರೆ. ಅದಕ್ಕಾಗಿ ನಮಗೇನು ಬೇಕಾಗಿತ್ತಂದರೆ, ಒಂದು ಹೈದರಾಬಾದ್ನಲ್ಲಿ ಮೀಟಿಂಗ್ ಮಾಡುವಾಗ ನಾವು ಮಾಡಿದ್ದೇವೆ, ಇನ್ನೊಂದು ಇಲ್ಲಿ ಗುಲ್ಬರ್ಗಾದಲ್ಲಿ ಹೆಲ್ತ್ ಮೆಡಿಕಲ್ ಜಾಯಿಂಟ್ ಸೆಕ್ರೆಟರಿ ಅವರೆಲ್ಲ ಬಂದು ESI ಆಮೇಲೆ ದೆನ್ ರೈಲ್ವೇಸ್ದು ಕೆಲವು ಪ್ರಾಬ್ಲಮ್ಗಳು ಅವು, ಆಮೇಲೆ ನಿಮ್ಮ ಏರ್ಪೋರ್ಟ್ದು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಒಂದು ಒಳ್ಳೆ ಸಂಕೇತ ಇದೆ. ಅರೆ ಇಸ್ಮೇ ಯೇ ಔಟ್ಕಮ್ ಕಾನೆ ಯೇ ತೋ ರಿಪೋರ್ಟ್ ಮೇ ಬತಾಯೆಂಗೆ. ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಗುರು ವಂದನಾ ಕಾರ್ಯಕ್ರಮದ ನಿಮಿತ್ತ ಅಂಧ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಲಾಯಿತು. ಕಲಬುರಗಿಯ ಸರ್ಕಾರಿ ಅಂಧ ಮಕ್ಕಳ ಶಾಲೆಯಲ್ಲಿ ಪರಮಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಭಕ್ತರು ಹಮ್ಮಿಕೊಂಡಿರುವ ಗುರು ವಂದನಾ ಕಾರ್ಯಕ್ರಮದ ನಿಮಿತ್ತ ಅಂಧ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಪ್ರಸಾದ ವಿತರಿಸಲಾಯಿತು. ಜವಾಬ್ದಾರಿಯನ್ನು ಹೊತ್ತುಕೊಂಡಿರತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವರು ಶ್ರೀಮಠದ ಹಿರಿಯ ಭಕ್ತರಾಗಿರ್ತಕ್ಕಂಥ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಮ್ಮಪ್ರಭು ಪಾಟೀಲ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಶ್ರೀಮಠದ ಪರಮ ಭಕ್ತರಾಗಿ ಕಾರ್ಯಕ್ರಮದ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷರು ಶ್ರೀಮಠದ ಪರಮ ಭಕ್ತರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಇವತ್ತು ಕಲಬುರಗಿಗೆ ಅವರು ಹುಟ್ಟಿದ ಹಬ್ಬ ಆಚರಣೆಯನ್ನ ಮಾಡ್ಕೊಳ್ಳಕ್ಕೆ ಒಪ್ಕೊಂಡಿದ್ದು ಅದು ನಮ್ಮ ಸೌಭಾಗ್ಯ. ಅದ್ರ ಜೊತೆಯಲ್ಲಿ ನಿಮ್ಮ ಮಧ್ಯದಲ್ಲೂ ಕೂಡ ಬಂದು ಇವತ್ತು ಅವರು ಹುಟ್ಟಿದ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಿಮಗೂ ಕೂಡ ಜೀವನದಲ್ಲಿ ಮುಂಬರುವಂತ ದಿನಗಳಲ್ಲಿ ಅವರ ಆಶೀರ್ವಾದದಿಂದ ತಮ್ಮ ಜೀವನದಲ್ಲಿ ಬೆಳಕನ್ನ ಕಾಣುವಂತದ್ದು ಆಗ್ಲಿ ಅಂತನ್ನುವ ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಿ ಪರಮ ಪೂಜ್ಯರು ಈ ಭಾಗದ ಜನರ ಮೇಲೆ ಯಾವತ್ತೂ ಕೂಡ ಬಹಳ ಕಳಕಳಿಯನ್ನ ಇಟ್ಕೊಂಡಂತವ್ರು. ಕೇವಲ ನಿಮ್ ಜೊತೆಯಲ್ಲಿ ಇವತ್ತು ವಸ್ತ್ರ ಮತ್ತು ಉಪಹಾರ ಕೊಡ್ಲಿಕ್ಕೆ ಇವತ್ತು ಬಂದಿಲ್ಲ, ಮುಂದೆನೂ ಕೂಡ ಮಠದ ಕಡೆಯಿಂದ ತಮ್ಗೆ ಏನೇ ಸಹಾಯ ಸಹಕಾರ ಬೇಕಾದರೂ ಕೂಡ ತಮ್ಮ ಶಾಲೆಗಾಗಿರ್ಬೋದು ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಏನೇ ಸಹಾಯ ಸಹಕಾರ ಬೇಕಾದ್ರೆ ಅದಕ್ಕೆ ಪರಮ ಪೂಜ್ಯರು ಖಂಡಿತವಾಗಿ ತಮ್ಗೆ ಸಹಾಯ ಹಸ್ತವನ್ನ ನೀಡ್ತಾರೆ ಅಂತನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅನೇಕ ಬಡವರಿಗೆ, ಜನರಿಗೆ, ಬಡತನದಲ್ಲಿ ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮ ಮತ್ತು ಪರಿಸರದ ಮಾಲಿನ್ಯವನ್ನು ಕಾಪಾಡತಕ್ಕಂಥ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಸಮಾಜದಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ 5 ಜನ ಶಿಕ್ಷಕರ ಗೌರವ ಮತ್ತು ನಮ್ಮ ರೈತರ ಒಳ್ಳೆ ಬೆಳೆಯನ್ನು ಕೊಟ್ಟು ರೈತರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ 5 ಜನ ರೈತರಿಗೆ ಗೌರವಿಸುವುದಾಗಲಿ, ಈ ದೇಶದ ಎಲ್ಲ ಯೋಧರಿಗೆ ಏನು ನಮ್ಮ ಗಡಿ ರಕ್ಷಣೆ ಮಾಡ್ತಕ್ಕಂಥ 5 ಜನ ಯೋಧರಿಗೆ ಸನ್ಮಾನ ಮಾಡುವುದು ಮತ್ತು ರೈತರ ಸಲುವಾಗಿ ಒಂದು ಬ್ಯಾಂಕ್ ತೆಗೆದ ಮೂಲಕ ಈ ಆಚರಣೆ ಮಾಡ್ತಿದ್ದಾರೆ. ಇವತ್ತು
ತಮ್ಮೆಲ್ಲರ ಪರವಾಗಿ ಅವರ ಪಾದಕ್ಕೆ ಬಿದ್ದು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವು ಒಪ್ಪಿದ್ದಕ್ಕಾಗಿ ಅಭಿನಂದನೆಗಳನ್ನು ನಾವು ಅವರ ಪಾದಕ್ಕೆ ಅರ್ಪಿಸಿ ಮತ್ತು ಇವತ್ತು ಅಂಧ ಬಾಲಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಈಗ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಅನುಕೂಲ ಮಾಡಿಕೊಡುತ್ತೇನೆ. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಗುರುವಂದನಾ ಕಾರ್ಯಕ್ರಮ ಒಂದು ನೆಪ ಮಾತ್ರ, ಶ್ರೀಮಠದ ವತಿಯಿಂದ ಸಾಮಾಜಿಕ ಕಾರ್ಯ ಮಾಡುವುದು ಗುರುವಂದನಾ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು. ನಾಳೆ ಉದ್ದೂರಿನಲ್ಲಿ ಪರಿಸರವನ್ನು ಸಂರಕ್ಷಣೆಯನ್ನು ಮಾಡಬೇಕು ಮತ್ತು ಎಲ್ಲರೂ ಆರೋಗ್ಯವಾಗಿ ಬದುಕಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು ನಾಳೆ ಉದ್ದೂರಲ್ಲಿ ಸಾವಿರಾರು ಸಸ್ಯಗಳನ್ನು ನಡೆಸತಕ್ಕಂಥ ಕಾರ್ಯಕ್ರಮ. ಅದು ಆದ ನಂತರ ನಾಡಿದ್ದು ಏನು ಆರೋಗ್ಯ ಶಿಬಿರವನ್ನು ಶ್ರೀಮಠದಲ್ಲಿ ಸುಮಾರು 8 ಗ್ರಾಮಗಳಿಂದ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆರೋಗ್ಯ ಶಿಬಿರ ಆಗಿರ್ಬೋದು ಮತ್ತು ರಕ್ತದಾನದ ಶಿಬಿರ ಮತ್ತು ನೇತ್ರದಾನದ ಶಿಬಿರ ಹೀಗೆ ಅನೇಕ ಶಿಬಿರಗಳನ್ನು ಹಮ್ಮಿಕೊಂಡು ಇವತ್ತು ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯ ಮಹಾಮಠ ಮಾಡ್ತಾ ಇದೆ. ಅದಾದ ನಂತರ ಸ್ವಚ್ಛ ಭಾರತ ಅಭಿಯಾನ 1ನೇ ತಾರೀಕು ನಡೀತದೆ. 2ನೇ ತಾರೀಕು ಸಾಯಂಕಾಲ ಏನು ಈ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂಥ ನಾನಾ ಕ್ಷೇತ್ರದಲ್ಲಿ ಎಲ್ಲ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಆಗಬೇಕಾದ್ರೆ ಅದು ಅಂಧ ಮಕ್ಕಳ ಶಾಲೆಯಿಂದ ಪ್ರಾರಂಭ ಆಯಿತು ಅಂತಂದರೆ ಅಂಧ ಮಕ್ಕಳ ಶಾಲೆನೇ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದರೆ ಅಂಧ ಮಕ್ಕಳು ಅಂತಂದರೆ ಅದು ದೇವರ ಸ್ವರೂಪ. ಅವರಿಗೆ ಈ ಜಗತ್ತನ್ನು ನೋಡಲಿಕ್ಕೆ ಈ ನಿಸರ್ಗದ ಒಂದು ವೈಭವವನ್ನು ನೋಡಲಿಕ್ಕೆ ಅವರಿಗೆ ಲೌಕಿಕವಾದಂಥ ಕಣ್ಣು ಇರದೇ ಇರ್ಬೋದು. ಆದರೆ ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕನವ್ರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಹೇಳಿದರು, ಅಂತರಾತ್ಮದ ಕಣ್ಣಿನಿಂದ ಜಗತ್ತನ್ನು ಬೆಳಗಲಿ ಎಲ್ಲ ಅಂಧ ಮಕ್ಕಳು ಅನ್ನುವಂಥ ಶುಭ ಹಾರೈಸಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮ್ಮ ಪ್ರಭು ಪಾಟೀಲ್, ಮಹಾನಗರ ಪಾಲಿಕೆಯ ಮೇಯರ್ ಮಲ್ಲಮ್ಮ ವಳಕೇರಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತೊಗರಿ ಬೆಲೆಗೆ ಬೆಂಬಲ ಬೆಲೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಇದೇ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್ ಸಿರ್ನೂರ್, ತೊಗರಿಯ ನಾಡು ಎಂದು ಪ್ರಸಿದ್ಧವಾಗಿರುವ ಕಲಬುರಗಿಯಲ್ಲಿ ರೈತರು ಅತಿ ಹೆಚ್ಚು ತೊಗರಿ ಬೆಳೆಯುವುದರಿಂದ ಸರಿಯಾದ ಬೆಳೆ ಬಾರದೆ ಬರಗಾಲ ಪರಿಸ್ಥಿತಿ ಉಂಟಾಗಿದೆ. ಶೀಘ್ರವೇ ತೊಗರಿ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಬೇಕು ಮತ್ತು ಡಾ ಸರೋಜಿನಿ ಮಹೇಶಿ ವರದಿ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದರು. ಏನಿವತ್ತು ತೊಗರಿ ನಾಡಿನಿಂದ ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು ಪ್ರಸಿದ್ಧವಾಗಿದೆ. ಇನ್ನು ಸರಿಯಾದ ಸಮಯಕ್ಕೆ ಮಳೆ ಬಾರದ ಕಾರಣದಿಂದ ಅಲ್ಪ ಸ್ವಲ್ಪ ತೊಗರಿ ಮತ್ತು ಹೆಸರು ಉದ್ದು ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ. ಈ ಬೆಳೆಗಳಿಗೆ ಸೂಕ್ತವಾದ ಬೆಂಬಲ ಬೆಲೆ ನೀಡಬೇಕು ಪ್ರಮುಖವಾದಂಥದ್ದು. ಎರಡನೇ ಬೇಡಿಕೆ ಏನದ, ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಿಸಬೇಕು. ಮೂರನೇದಾಗಿ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗೆ ಮಾಡಿ ಸ್ಥಳೀಯ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನು ನೀಡಬೇಕು. ಈ ರೀತಿ ಪ್ರಮುಖವಾದಂಥ ಬೇಡಿಕೆಗಳು ಇಟ್ಟುಕೊಂಡು ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅಮೃತ್ ಪಾಟೀಲ್ ಸಿರ್ನೂರ್, ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸೇನೆ. ಗಿರೀಶ್ ಪಾಟೀಲ್, ಗುರ್ಲಿಂಗಪ್ಪ, ಮನೋಜ್ ಕುಮಾರ್ ಹತ್ತಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಅಖಿಲ ಭಾರತ ಬಂಜಾರ ಯುವ ಸೇನೆಯ ಪ್ರತಿಭಟನೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಅಖಿಲ ಭಾರತ ಬಂಜಾರ ಯುವ ಸೇನೆ ಪ್ರತಿಭಟನೆಯನ್ನ ನಡೆಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆ ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಹಳ್ಳಿಗಳಲ್ಲಿ ಕುಡಿತ ಹೆಚ್ಚಾಗಿದ್ದು ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಅನುಮತಿ ನೀಡದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಭಾರತ ಬಂಜಾರ ಸೇವಾ ಸಂಘ ಡಿಸ್ಟಿಕ್ ಕಲಬುರಗಿ ವತಿಯಿಂದ ಮತ್ತು ಗುಲ್ಬರ್ಗಾ, ಆಳಂದ, ಚಿಂಚೋಳಿ, ಚಿತ್ತಾಪುರ್ ಎಲ್ಲ ನಮ್ಮ ಹಳ್ಳಿಗಳಿಂದ ಹೆಣ್ಣು ಬಂದಿದ್ದಾರೆ. ವಿಷಯ ಏನಂದರೆ ಕುಡಿಯೋದು ಇದು ಹೆಂಡಸರಾಯಿ ಡಿಪಾರ್ಟ್ಮೆಂಟ್ದವರು ಅದಕ್ಕೆ ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ಧಿಕ್ಕಾರ ಹೇಳ್ತಾ ಇದ್ದಾರೆ. ಇವತ್ತು ಜನ ಎಲ್ಲ ಯುವಕರು ಮತ್ತು ಹೆಣ್ಮಕ್ಕಳು ಎಲ್ಲರೂ ಕಲಿತು ಇದೊಂದು ಮಾರ್ಲಕ್ಕೆ ಪರ್ಮಿಷನ್ ಕೊಡಬಾರ್ದು. ಡಿಪಾರ್ಟ್ಮೆಂಟ್ದವ್ರಿಗೆ ಗೊತ್ತಿದೆ ಅಂದ್ರೂ ಅವರು ಭಟ್ಟಿ ಮಾಡೋದನ್ನು ಅವರು ನಿಲ್ಲಿಸಬೇಕು ಮತ್ತು ಇದು ಮುಕ್ತ ಮಾಡಬೇಕಂತ ಈ ಇದರಿಂದ ಹೇಳಕ್ಕೆ ಇಚ್ಛೆ ಪಡುತ್ತೇವೆ. ಬಂಜಾರ ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಶಾರದಾ ಯಾಕಾಪುರ್ ಅವರು ಮಾತನಾಡಿ, ತಾಂಡಾ ಮತ್ತು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಹೆಚ್ಚಾಗಿದ್ದು ತಾಂಡಾದ ಜನರು ದುಡಿದ ಹಣವನ್ನೆಲ್ಲ ಕುಡಿತಕ್ಕೆ ಹಾಕಿ ಸಂಸಾರ ಹಾಳು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅನಧಿಕೃತ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು. 24 ಅವರ್ಸ್ನಲ್ಲಿ ಯಾ ಅಂಗಡಿದಲ್ಲಿನು ಯಾ ಕಿರಾಣಿ ದುಕಾನ್ನಲ್ಲಿನು ನಮಗೆ ಮದ್ಯ ಕಾಣಿಸ್ಬಾರ್ದು, ಮಾರಾಟ ಆಗಬಾರ್ದು. ಇದು ನಾವು ಜಿಲ್ಲಾಡಳಿತಕ್ಕೆ ಮೇಲೆ ಒತ್ತಾಯನ ಹೇರ್ತಾ ಇದ್ದೀನಿ. ಎಲ್ಲ ಮಹಿಳೆಯರ ಪರವಾಗಿ, ಎಲ್ಲ ಯುವಕರ ಪರವಾಗಿ, ಎಲ್ಲರೂ ಸೇವಾಲಾಲ್ ಮಹಾರಾಜ್ ಕಿ, ಸೇವಾಲಾಲ್ ಮಹಾರಾಜ್ ಕಿ, ಎಲ್ಲ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು. ಯಾರು ನಿಲ್ಲಿಸಬೇಕೋ ನಿಲ್ಲಿಸಬೇಕು, ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ಅನಧಿಕೃತ.
ಸಂಯುಕ್ತವಾಗಿ ನಾವು ಯಾರು ಪರವಾಗಿಲ್ಲ, ಯಾರು ವಿರೋಧವಿಲ್ಲ. ನಮಗೆ ಲೆಸನ್ಸ್ ಇದ್ದಲ್ಲಿ ನೀವು ಬೇಕಾದಲ್ಲಿ ಮಾರ್ರಿ, ನಮಗೆ ಯಾವ ಅಬ್ಜೆಕ್ಷನ್ನು ಇಲ್ಲ. ಆದರೆ ತಾಂಡದಲ್ಲಿ ಹಳ್ಳಿಯಲ್ಲಿ ಇಷ್ಟು ಅನಾಹುತಗಳನ್ನು ನಡೀತಾ ಇದ್ದೇವೆ ಅಂದರೆ ಭಾಳ ಮಹಿಳೆಯರೆಲ್ಲರೂ ಸಾಕಾಗಿ ಹೋಗಿದೆ ಅವ್ರಿಗೆ ಕಾಲಾಗ. ಜೈ ಹಿಂದ್ ಜೈ. ಕೃತ ಮದ್ಯ ಮಾರಾಟ ತಾಂಡ ಹಳ್ಳಿಗಳಲ್ಲಿ, ಅದರಿಂದ ಆಗ್ತಾ ಇರೋ ಅನಾಹುತ ಎಲ್ಲರಿಗೂ ಗೊತ್ತು, ಬಟ್ ಯಾರೂ ಗಮನ ಕೊಡ್ತಾ ಇಲ್ಲ. ನಾವು ಈ ಗಮನ ಡಿ ಸಿ ಅವರು ತರೋ ರೀಸನ್ ಏನಂತಂದ್ರೆ ಅನಧಿಕೃತ ಆಗಿ ಮಾರಂತ ಮಾರಾಟ ಮದ್ಯ ಮಾರಾಟ ಬಂದಾಗಬೇಕು ಒಂದು. ಮತ್ತು ಯಾವುದೇ ವ್ಯಕ್ತಿ ವಿರುದ್ಧ, ಸಮಾಜ ವಿರುದ್ಧ ಅಥವಾ ಯಾವುದೇ ಜಾತಿ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಕೆಟ್ಟ ಚಟ ಏನಿದೆ ಮದ್ಯದ ವಿರುದ್ಧ ನಮ್ಮ ಹೋರಾಟ. ಸೊ ಇದಕ್ಕಾಗಿ ಎಲ್ಲ ನಮ್ಮ ಮಹಿಳಾ ನಮ್ಮ ತಾಯಂದಿರು ಅವರ ಜೊತೆಯಲ್ಲಿ ನಾವು ಯೂತ್ ಅಖಿಲ ಭಾರತ ಬಂಜಾರ ಸೇವೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಭವಿಷ್ಯ ಭಾಳ ಹಾಳಾಗ್ತಾ ಇದೆ ಮತ್ತು ಲೆಸನ್ಸ್ ಇದ್ದಲ್ಲಿ ತೊಗೊಳಕ್ಕೆ ನಾವೇನು ಬೇಜಾರ್ ಪಡೆಯಂಗಿಲ್ಲ. ಆದರೆ ತಾಂಡ ಮನೆ ಮನೆಯಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನಾವೇನು ಪಕ್ಷ ಇಲ್ಲ, ಯಾವ ಪಕ್ಷದ ಕಡೆಯಿಂದ ಇಲ್ಲ. ಇದರಲ್ಲಿ ಎಲ್ಲರೂ ನಮ್ಮ ಬಂಜಾರ ಸಮಾಜದ ಎಲ್ಲ ಮುಖಂಡರು, ಹಿರಿಯರು, ಮಹಿಳೆಯರು, ಯಾಕಂದರೆ ಅವ್ರಿಗೆ ತ್ರಾಸು ಭಾಳ ಆಗ್ತಾ ಇದೆ. ನಾವು ಸಿಟೀಲಿ ಇರ್ತೀವಿ, ನಮಗೆ ಏನು ಗೊತ್ತಾಗ್ತದೆ. ನೀವು ತಾಂಡ ಹೋಗುವಂಥದ್ದು ನೋಡ್ಕೊಳ್ಳಿ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು. ಮುಂಜಾನೆ ಸಂಜೆ ತನಕ ದುಡಿತಾರೆ, ಆ ಸಂಜೆಗೆ ಬಂದು ಸರ್ ಈಗ ದುಡ್ಡು ಕೊಡ್ತಾರೆ. ಕೊಟ್ಟಲೆ ಅಂದರೆ ಹೊಡೆಯೋದು, ಬಡಿಯೋದು, ಹೊರಗೆ ಹಾಕೋದು, ಹಿಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಮಕ್ಕಳ ಮೇಲೂ ಭಾಳ ದೊಡ್ಡ ಪರಿಣಾಮ ಆಗ್ತಾ ಇದೆ. ಇದರಲ್ಲಿ ನಮ್ಮ ಬಂಧುಗಳಿರಲಕ್ಕ ಯಾರು ಮಾರಲಕ್ಕ ಅವ್ರ ಮೇಲೆಲ್ಲ ನಾವು ಎಚ್ಚನ್ ತೊಗೋತೀವಿ. ಯಾರೇ ಇಲ್ಲ ನಮ್ಮ ಮಗ ಮಾರ್ದ್ರೂ ನಾವು ಎಚ್ಚನ್ ತೊಗೊಳ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಹಳ್ಳಿಗಳಿಗೆ 24 ತಾಸು ನಾವು ಎಷ್ಟು ಅಂಗಡಿಗಳು ಬಂದ್ ಆಗ್ತವೆ ನೋಡ್ತೀವಿ ನಾವು. ಉನ್ನತ ವ್ಯಾಸಂಗಕ್ಕಾಗಿ ಪಡೆದ ಶೈಕ್ಷಣಿಕ ಸಾಲ ಮನ್ನಾಕ್ಕೆ ಆಗ್ರಹಿಸಿ ಡಿಸೆಂಬರ್ 13ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯಲಿರುವ ಸತ್ಯಾಗ್ರಹದ ಕುರಿತು ಕಲಬುರಗಿಯಲ್ಲಿ ಸಾಲ ಪಡೆದ ಪಾಲಕರ ಸಭೆ ಕರೆಯಲಾಗಿದೆ ಎಂದು ಈಶಾನ್ಯ ವಲಯ ಶಿಕ್ಷಕರ ವೇದಿಕೆಯ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಅಂಬಲಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉನ್ನತ ವ್ಯಾಸಂಗಕ್ಕಾಗಿ ಪಡೆದ ಶೈಕ್ಷಣಿಕ ಸಾಲದ ಬಡ್ಡಿಯನ್ನು ತುಂಬುವಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಪಡೆದ ಸಾಲಕ್ಕೆ ದುಬಾರಿ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ. ಇದರಿಂದ ಸಾಲ ಪಡೆದವರು ಆತಂಕ ಪಡುತ್ತಿದ್ದಾರೆ. ಸಾಲ ಮನ್ನಾ ಕುರಿತು ಪ್ರಧಾನಮಂತ್ರಿ ಸೇರಿದಂತೆ ಹಲವರಿಗೆ ಮನವಿ ಸಲ್ಲಿಸಲಾಗಿದೆ, ಆದರೆ ಯಾರೂ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಡಿಸೆಂಬರ್ 13ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಪಡೆದ ಶೈಕ್ಷಣಿಕ ಸಾಲ ಮನ್ನಾಕ್ಕೆ ಆಗ್ರಹಿಸಿ ಸತ್ಯಾಗ್ರಹ ನಡೆಯಲಿದ್ದು, ಈ ಕುರಿತು ಕಲಬುರಗಿಯಲ್ಲೇ ಸಾಲ ಪಡೆದ ಪಾಲಕರ ಸಭೆ ಕರೆಯಲಾಗಿದೆ ಎಂದು ತಿಳಿಸಿದರು. ನಮಗೆ ಒಂದು ವೇಳೆ ಮಾನ್ಯತೆ ಮಾಡದಿದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಲಕರು ಕೂಡಿ ಇವತ್ತು ಅವ್ರ ಮನೆ ಮುಂದೆ ಕೂಡ ಪ್ರತಿಭಟನೆ ಮಾಡ್ತೇವೆ. ಈಗ ನಾವು ಎರಡು ಕೇಳ್ತಾ ಇದ್ದೀವಿ. ಒಂದು, ನೀವು ಹೇಳಿದ ಪ್ರಕಾರ ಬಡ್ಡಿ ಕೊಡ್ತೇವೆ ಅಂತ ಅನ್ನ ಮಾಡಿರಿ ಒಂದು, ಇಲ್ಲಾದ್ರೂ ಕೊಡೋಗಿಲ್ಲ ಅಂತ ಹೇಳ್ರಿ. ಕೊಡ್ತೇವೆ ಅಂತ ಯಾಕೆ ಹೇಳ್ತೀರಿ? ಆರ್ಡರ್ ಓಡಿಸ್ತೀರಿ, ಆರ್ಡರ್ ಓಡಿಸೋದು ಮಾಡೋದಿಲ್ಲ. ಅದಕ್ಕೆ ಎರಡರದವನ್ನು ಮಾಡಿ, ಇಲ್ಲಾಂದ್ರೆ ಕೆಲಸ ಏನು ಮಾಡಿ ನಾವು ಹೋರಾಟ ಮಾಡೋದು, ನಮಗೆಲ್ಲ ಅರೆಸ್ಟ್ ಮಾಡಿ, ಇದು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಅವ್ರಿಗೆ ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಧೋರಣೆಗೆ ನಮ್ಮ ಲೋಕಸಭಾ ಸದಸ್ಯರು ಕೂಡ ಒಂದು ರೀತಿಯಿಂದ ಸುಮ್ಮನೆ ಕುಂತಿದ್ದಾರೆ. ನಮಗೆ ಹೇಳ್ತಾರೆ ಓದ್ಕೊಳ್ಳಿ, ಅಂಬಲಿಗೆರೆ ಆಗ್ತದೆ ಮಾಡಿಸ್ತೇವೆ ಅಂತ. ಇವ್ರಿಗೆ ಏನು ಮಾಡಪ್ಪ? ಇವ್ರಿಗೆ ಎಲ್ಲಕ್ಕಿಂತ ದುಃಖ ಸಂಗತಿ ಅಂದ್ರೆ ಯಾವ ಕೇಂದ್ರ ಸಚಿವರಲ್ಲಿ, ಯಾವ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಲೋಕಸಭಾ ಸದಸ್ಯರು, ಅಂದರೆ BJP ಲೋಕಸಭಾ ಸದಸ್ಯರು, ನಮಗೆ ಸಿಕ್ಕಿದ್ರೆ ಭಾಳ ದೊಡ್ಡ ಮಾತು ಹೇಳ್ತಾರೆ, ಡರ್ಬಕ್ರಿ ಅಂತಾರೆ. ಆದ್ರೆ ಒಬ್ಬರಿಗೆ ಹೋಗಿ ಜನ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗಿ ಒಂದು ಮೆಮೋರಂಡಮ್ ಕೊಡ್ರಿ ಅಂದ್ರೆ ಕೊಡಕ್ ತಯಾರಿಲ್ಲ. ಇದಕ್ಕಾಗಿ ನಾವು ನರೇಂದ್ರ ಮೋದಿ ಅವರು ಇರುತ್ತಂತಲ್ಲ, ನಮ್ಮ ಪರವಾದಂತ ನಿಲುವನ್ನು ನೀವು ತಗೊಳ್ತೇವೆ ಅಂತ ಹೇಳಿ ಆರ್ಡರ್ ಮಾಡಿ ಸುಮ್ಮನೆ ಕುಂತಿರಲ್ಲ, ಇದು ತಪ್ಪು ಧೋರಣೆ. ಈ ಧೋರಣೆ ವಿರುದ್ಧವಾಗಿ ನಮ್ಮ ಹೋರಾಟಕ್ಕೆ ಎಲ್ಲ ಪಾಲಕರು ಸಹಕರಿಸಬೇಕು ಅಂತೇಳಿ ಡಿಸೆಂಬರ್ 2ರಂದು ಕಲಬುರಗಿಯ ಗುರುಪಾದೇಶ್ವರ ಕಾಲೇಜಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು, ಪಾಲಕರ ಸಮಾವೇಶ ಹಂಚಿಕೊಂಡಿದ್ದೇವೆ. ಅವತ್ತು ನೀವು ಎಲ್ಲರೂ ಬರಬೇಕು ಅಂತೇಳಿ. ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನು ಕೂಡಲೇ ಮರು ಆರಂಭಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೂಲಿ ಕಾರ್ಮಿಕರ ಒಕ್ಕೂಟದ ಮುಖಂಡರಾದ ಜಯಶ್ರೀ ಕಟ್ಟಿಮನಿ ಅವರು ಒತ್ತಾಯಿಸಿದ್ದಾರೆ. ನಾನು ಏನ್ ಹೇಳ್ತಾ ಇದೀನಿ, ನೀವ್ ಯಾರು ಬರಬೇಡ್ರಿ, ನಮ್ ನಂಬರ್ ತಗೋರಿ, ಅಲ್ಲಿ ದೂರವಾಣಿ ಮುಖಾಂತರ ನಮ್ ಕರೀರಿ.
ಏನು ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿದನೂರು ಗ್ರಾಮ ಪಂಚಾಯಿತಿ ಮಿಣುಜಿಗಿ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಧಕ್ಕೆ ನಿಲ್ಲಿಸಿರುವ ಕಾಮಗಾರಿಯನ್ನು ಕೂಡಲೇ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಚಾಲು ಮಾಡ್ಯಾರ ಒಂದು ಶ್ರೀಚಂತಲ್ಲಿ ಕೆಲಸ ಚಾಲು ಮಾಡ್ಯಾರ, ಒಂದು ಜವಳಿಗೆಯಲ್ಲಿ ಒಂದು, ಮತ್ತೆ ಕೊಟ್ಟರ್ಗಲ್ಲಿ ಕೆಲಸ ಚಾಲು ಮಾಡಿಲ್ಲ, ಮತ್ತೆ ಅಭಿಚಂದನ ಅಂತ ಒಂದು ಹಳ್ಳಿ ಚಿಕ್ಕ ಹಳ್ಳಿ ಅದ, ಇಲ್ಲೂ 2005-06 ಕೂಡ ಬಿ ಇಲ್ಲಿವರೆಗೂ ಜಾಬ್ ಕಾರ್ಡೇ ಇಲ್ಲ ಅವ್ರ ಕೈಯಾಗ ಅಂತಂದ್ರೆ ಇದು ಒಂದು ನವೀನ ಸಂತೆ ಆಗಿಬಿಟ್ಟದ ಇದು. ಯಾಕಂದ್ರೆ 2005 ಬಡವರೆಲ್ಲನೂ ಗುಳೇ ಹೋಗಬಾರ್ದು, ಹೆಣ್ಣು ಮಕ್ಕಳು ತೊಗೊಂಡು ಅವ್ರೂರಲ್ಲೇ ಸಂಸಾರ ಮಾಡಿ ಅವ್ರ ಜೊತೆಗೇನೆ ಬದುಕಬೇಕು ಅನ್ನೋದೊಂದು ಒಂದು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು NRAG ಒಂದು ಏನು ಇದೊಂದು ಕಾಯ್ದೆ ಅದ. ಇದು ಒಳ್ಳೆ ಒಂದು ಒಳ್ಳೆ ಬಡವರು ಪರವಾಗಂತ ಇದೊಂದು ಕಾಯ್ದೆ. ಇವಾಗ ನಮ್ಗೆ ತುಂಬ ಖುಷಿ ಇದೆ, ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಂಥ ಸರ್ ಅವ್ರು ಕೂಡ ನಮ್ಮ ಜೊತೆ ನನಕ ನಿಮ್ಮ ಕಷ್ಟಕ್ಕೆಲ್ಲ ನಾವು ಸ್ಪಂದಿಸ್ತೀನಿ ಅಂತೇಳಿ ನಮ್ಮ ಎಲ್ಲ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾದ ಉಪಾಧ್ಯಕ್ಷರದಾರ ಅವರು. ಹಾಗಾಗಿ ಎಲ್ಲ ಹಳ್ಳಿ ಜವಾಬ್ದಾರಿ ಕೂಡ ನಾನು ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಅಧಿಕಾರಿಗಳು ಕರೆಸ್ತೀನಿ, ನಾಳೆ ಬಿದನೂರು ಪಂಚಾಯತಿಗೆ ಇರಕ AD ಸರ್ ಅವ್ರಿಗೆ ಕರೆಸಿ ಅಲ್ಲಿದ್ದು ಏನು ಸಮಸ್ಯೆ ಅದನ್ನು ಬಗೆಹರಿಸ್ತಾರೆ. ಮತ್ತು ಆಮೇಲೆ ಅದ್ರ ಜೊತೆಗೆ ಮಿಣಜಿಗಿ ಪಂಚಾಯತ್ ಕೂಡ ಕೂಡಲೇ ಇಮಿಡಿಯೇಟ್ ಕಾಮಗಾರಿ ಚಾಲು ಮಾಡಬೇಕು. ಶ್ರೀಚಂದ್ ಪಂಚಾಯತಿಯಲ್ಲಿ ಅಂತೂ PDO ಅವರು ಕೂಡಲೇ ಅವ್ರಿಗೆ ಏನಕ ಅವ್ರು ಈಗ ಆಲ್ರೆಡಿ ಏನಕ ಅವ್ರ ಮೇಲೆ 3-4 ಕಂಪ್ಲೇಂಟ್ ನಾವೇ ಕೊಟ್ಟಿರೋದ, ಮನೆ ವಿಷಯದಾಗ ಇರ್ಬೋದು, NRAG ಆಗಿರ್ಬೋದು, ಆಲ್ರೆಡಿ PDO ಅವ್ರ ಮೇಲೆ ಯಾವುದೇ ರೀತಿ ಶಿಸ್ತು ಕ್ರಮ ಜರುಗಿಸಿಲ್ಲ ಅಧಿಕಾರಿಗಳು. ಕೂಡಲೇ ಅವ್ರ ಏನಕ ಕೆಲಸದಿಂದ ವಜಾ ಮಾಡಬೇಕು ಅವ್ರಿಗೆ, PDO ಅವ್ರಿಗೆ, ಶ್ರೀಚಂದ್ ಪಂಚಾಯತಿ PDO ಅವ್ರಿಗೆ ವಜಾ ಮಾಡಬೇಕು. ಇದು ನಮ್ಮ ಮುಖ್ಯ ಬೇಡಿಕೆ. ಯಾಕಂದ್ರೆ 2005-06 ಹಿಡಿದು ಇಲ್ಲಿವರೆಗೂ ಒಂದು ಅನ್ಕ ಅಭಿಚಂದ್ ಗ್ರಾಮದವ್ರಿಗೆ ಜಾಬ್ ಕಾರ್ಡ್ ವಿತರಣೆ ಮಾಡಿಲ್ಲ ಅಂತಂದ್ರೆ ಇದು ಎಲ್ಲರೂ ಕೂತು ವಿಚಾರ ಮಾಡ್ತಕ್ಕ ಸ್ವಲ್ಪ AD ಅವರಿಗೆ ಕಳಿಸಿ ಇವತ್ತು ಅವ್ರಿಗೆ ಕೂಲಿ ಕೊಡುವಂಥ ಕೆಲಸ ಇವತ್ತು ಮಾಡ್ತಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇರುವುದರಿಂದ ನಮ್ಮ ಒಂದು ಕೂಲಿಕಾರರಿಗೆ ಇವತ್ತು ಗುಳೆ ಹೋಗುವ ತಪ್ಪಿಸುವುದಕ್ಕೋಸ್ಕರ ಇವತ್ತು ಸಾಕಷ್ಟು ಕೆಲಸ ಇವಲ್ಲಿ ಇವತ್ತು ಕೆರೆ ಇದೆ. ಇವತ್ತು ಕೆರೆ ಇವತ್ತು ಅವ್ರೇನು ಹೇಳ್ತಿದ್ದಾರೆ, ಇವತ್ತು ರೈತರು ಇವತ್ತು ಅಬ್ಜೆಕ್ಷನ್ ಮಾಡ್ತಾರೆ, ಅದನ್ನು ಬೇಗನೆ ಇವತ್ತು ಆ ರೈತರಿಗೆ ಏನದು ಅವ್ರಿಗೂ ಅನುಕೂಲ ಆಗಲಿ, ಅವರು ನಮ್ಮ ರೈತರು ಇದ್ದಾರೆ, ಅವ್ರಿಗೂ ಒಂದು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಅವ್ರಿಗೂ ಕೊಡಿಸಿ ಇವತ್ತು ನಮ್ಮ ಜನರಿಗೂ ಒಂದು ಬದುಕುವುದಕ್ಕೋಸ್ಕರವಾಗಿ ಇವತ್ತು ಒಂದು ಕೂಲಿಯಾಗಿ ಇವರೇನು ಯಾರು ಅವ್ರಿಗೇನು ಪುಕ್ಷಟ ಕೇಳ್ತಿಲ್ಲ, ಅವ್ರ ಸ್ವಂತ ಒಂದು ಕೂಲಿ ದುಡಿದು ಇವತ್ತು ನಮ್ಮ ಸರ್ಕಾರ ನಮಗೆ ಸೌಲಭ್ಯ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೆ ಆದಷ್ಟು ಬೇಗ ಇವತ್ತು ನಮ್ಮ ಸರ್ಕಾರದ ವತಿಯಿಂದಾಗಲಿ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ಇವತ್ತು ಶೀಘ್ರವಾಗಿ ಒಂದು ಕಾಮಗಾರಿ ಪ್ರಾರಂಭಿಸಿ ಅವರಿಗೆ ಒಂದು ಕೂಲಿ ಕೊಡ್ಲಿಕ್ಕೆ ನಾವು ಇವತ್ತು ನಮ್ಮ ಅಧಿಕಾರಿಗಳನ್ನು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ನಾಳೆ ಇವತ್ತು ಅಧಿಕಾರಿಗಳು ತಮ್ಮ ಗ್ರಾಮಕ್ಕೆ ಭೇಟಿ ನೀಡ್ತಾರೆ. ಎಲ್ಲರೂ ಕೂತು ಇವತ್ತು ಆ ಕೆರೆಯಲ್ಲಿ ಇವತ್ತು ಸಾಕಷ್ಟು ನಿಮ್ಗೆ 1 ವರ್ಷ ಮಾಡಿದ್ರು ಇವತ್ತು ಕೆರೆಯೊಳಗೆ ನೀರು ತುಂಬುವಂಥ ಕೆಲಸ ಆಗ್ತದೆ. ಆ ಅಂಥ ಕೆಲಸ ಇವತ್ತು ತಾವೆಲ್ಲರೂ ಇವತ್ತು ಒದಗಿಸಿ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಎಲ್ಲರಿಗೆ ಒಂದು ಕಳಿಸಿ ಇವತ್ತು ಒಂದು ಆಶ್ವಾಸನೆ ಅಂತ ಇವತ್ತು ಕೊಟ್ಟಿದ್ದೆ. ಕರ್ನಾಟಕ ರಾಜ್ಯ ಚೌಹಾರದ ಸಂಯುಕ್ತ ಸಹಕಾರ ನಿಗಮ ಕಲಬುರಗಿ ಪ್ರಾಂತ್ಯದ ವತಿಯಿಂದ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರಿಗಾಗಿ ಸಾಲ ವಸೂಲಾತಿ ಮತ್ತು ದಾವಾ ದಾಖಲಾತಿ ಕುರಿತು HKCCI ಸಭಾಂಗಣದಲ್ಲಿ ತರಬೇತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕುಟುಂಬದ ಸದಸ್ಯರ ವಿವರಗಳು ಒಂದೇ ಪೇಜ್ನಲ್ಲಿ ಎಲ್ಲರಿಗೂ ಬಂದಿರ್ತಾರೆ, ಅದನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು. ಅದು ಒಂದು ಸಿಸ್ಟಮ್ ಅಂದ್ರೆ ಮಾಡೆಲ್ ಲೋನ್ ಅಪ್ಲಿಕೇಶನ್ ತಯಾರು ಮಾಡಲಿಕ್ಕೆ ಪೋರ್ಟಿಗೆ ತಕ್ಕಂತೆ ಯಾವ ಫಾರ್ಮಾಲಿಟೀಸ್ ಬೇಕು, ಯಾವ ತರ ಬೇಕು ಅನ್ನೋ ನಿಮ್ಮಂತ ಕಡೆಯಿಂದ ತೆಗೆದುಕೊಂಡು ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಇನ್ನೊಂದು ಮಾಡಿಕೊಡ್ತಾರೆ. ಇನ್ನೊಂದು ನಾವೇನ್ ತಪ್ಪು ಮಾಡ್ತೀವಿ, ನಾವೇನ್ ತಪ್ಪು ಮಾಡ್ತೇವೆ, ಎಸ್ಪೆಷಲಿ ಕೆಲವು ಕಡೆ ಸೌಹಾರ್ದ ಸಹಕಾರಿಗಳ ನಾವು ಒಂದು ಪ್ರಾರಂಭ ಮಾಡಬೇಕು, ನಮ್ಮ ಒಂದು ಚೇರ್ಮನ್ಶಿಪ್ ಅಲ್ಲಿ ನಮ್ಮ ಡೈರೆಕ್ಟರ್ಶಿಪ್ ಅಲ್ಲಿ ಆಗಬೇಕು ಅಂತ ಅದನ್ನು ಮಾಡಿದ್ದಾರೆ. ಬಹಳ ಗಡಿಬಿಡಿ 15 December 10 ಓಪನ್ ಮಾಡೋಣ ಅಂತ ಹೇಳ, ನಮ್ಮ ಹತ್ರ ಲೋನ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲ, ಪ್ರಾಮಿಸರಿ ನೋಟ್ ಇಲ್ಲ, ಸದಸ್ಯ ಅರ್ಜಿ ಇಲ್ಲ, ನಿಮ್ಮ ಹತ್ರ ಏನ್ ಫಾರ್ಮ್ ಎಲ್ಲ ಕೊಡು, ನಿಮ್ಮ ಹತ್ರ ಏನ್ ಫಾರ್ಮ್ ಎಲ್ಲ ಕೊಡು, ನನಗೆ ಅರ್ಜೆಂಟ್ ಆಗಿ ಬೇಕಾಗಿತ್ತು. ಇವ್ರು ತಗೊಂಡಾಗ ಡಿ ಸೆಂಟ್ರಿಗೆ ಹೋಗ್ತಾರೆ ಸೆಕ್ರೆಟರಿ, ಅವ್ರು ಏನಂತಾರೆ ಹ್ಯಾಂಗಲ್ ಎಲ್ಲ ಟೈಪ್ ಮಾಡು, ನಮ್ಮ ಸೌಹಾರ್ದ ಸರ್ಕಾರಿ ಹೆಸರು ಮಾತ್ರ ನಾನು ಹಾಕ್ತೇನೆ. ಕುರಿಕೋಟಾ ಸೇತುವೆ ನಿರ್ಮಾಣಕ್ಕೆ ಕರ್ನಾಟಕ ಯುವ ಶಕ್ತಿ ಸೇನೆಯ ರಾಜ್ಯಾಧ್ಯಕ್ಷ ಲಿಂಗರಾಜ್ ಗುಂಡೂರ್ಕರ್ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ.
ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಯುವಶಕ್ತಿ ಸೇನೆ ಕುರಿಕೋಟಾ ಸೇತುವೆ ನಿರ್ಮಾಣಕ್ಕಾಗಿ ಹಲವು ಬಾರಿ ಪ್ರತಿಭಟನೆಯನ್ನ ನಡೆಸಿದೆ. ಅದರ ಫಲವಾಗಿ ಮತ್ತು ಅಭಿವೃದ್ಧಿಯ ಹರಿಕಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಗ್ರಹದಿಂದ ಈಗ ಸೇತುವೆ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಈ ಹಿಂದೆ ಸುಮಾರು ವರ್ಷಗಳಿಂದ ಈ ತೊಂದರೆ ಇತ್ತು. ಇದಕ್ಕೆ ಒಂದೇ ಒಂದು ಏನಂದರೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಪುಣ್ಯದಿಂದ ಇವತ್ತು ನಾವು ನಿರಾತಂಕ ಓಡಾಡ್ತೀವಿ. ಹಿಂದೆ ಸಾಕಷ್ಟು ಆ್ಯಂಬುಲೆನ್ಸ್ಗಳನ್ನು ಕೂಡ ಹಳೆ ಸೇತುವೆ ಮೇಲೆ ಸಂಚಾರ ತೊಂದರೆಗಳನ್ನು ಆಗಿದ್ದೀವಿ, ಸಿಗ್ಬಿದ್ದಿದ್ದೀವಿ. ಇದಕ್ಕೆ ಸರಳವಾಗಿ ನಿರಾತಂಕವಾಗಿ ನಾವೇನು ಇವತ್ತು ಓಡಾಡ್ತೀವಿ ಅಂದರೆ ಖರ್ಗೆ ಸಾಹೇಬರ ಪುಣ್ಯ. ಅವರಿಗೆ ನಮ್ಮ ಕರ್ನಾಟಕ ಯುವಶಕ್ತಿ ಸೈನ್ಯವು ಸದಾ ಚಿರಋಣಿಯಾಗಿರುತ್ತದೆ ಹಾಗೂ ಅಭಿನಂದನೆಗಳು ಸಲ್ಲಿಸ್ತೇವೆ. ಮತ್ತು ನಮ್ಮ ಈ ಕರ್ನಾಟಕ ಯುವಶಕ್ತಿ ಸೈನ್ಯವು ಸತತವಾಗಿ 2012 ಸುಮಾರು ಕಾಮಗಾರಿ ಪ್ರಾರಂಭವಾಗುವವರೆಗೂ ಕೂಡ 2-3 ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನು ಮಾಡಿದ್ದೀವಿ. ಹಲವಾರು ಸಲ ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಖರ್ಗೆಜಿಯವರಿಗೆ ಕೇಂದ್ರ ಕಾರ್ಮಿಕ ಸಚಿವರಿದ್ದಾಗ ಅವರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ವಿ. ಆ ಮನವಿ ಪತ್ರ ಕೊಟ್ಟದಂಥ ಸರ್ಕಾರದಿಂದ ಬಂದ ದಾಖಲೆ ಕೂಡ ನನ್ನ ಹತ್ರ ಇದೆ. ನಾನು ದಾಖಲೆ ಸಮೇತ ಮಾತಾಡ್ತಾ ಇದ್ದೀನಿ. ಇನ್ನು ಎಲ್ಲರೂ ದಾಖಲೆ ಇಲ್ಲದೇ ಸುಳ್ಳು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸತತವಾಗಿ ನಮ್ಮ ಶ್ರಮ ಕರ್ನಾಟಕ ಯುವಶಕ್ತಿ ಸೈನ್ಯ ಈ ಲಿಂಗರಾಜ್ ಗುಂಡೂರ್ಕರ್ ಯಾವತ್ತೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀವಿ, ಮಾಡಿದ್ದಕ್ಕಾಗಿ ನಾವು ಜಯ ಗಳಿಸಿದ್ದೀವಿ ಅಂತ ಇದರಲ್ಲಿ. ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರವಾಸ, ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂಸದ ಮಲ್ಲಿಕಾರ್ಜುನ ಖರ್ಗೆ ತಂಡ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮದಿನಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮ. ಅಂಧ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಿದ ಶ್ರೀಗಳು. ತೊಗರಿ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ವೀರ ಕನ್ನಡಿಗರ ಸೇನೆ ಪ್ರತಿಭಟನೆ. ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಅಖಿಲ ಭಾರತ ಬಂಜಾರ ಯುವ ಸೇನೆಯ ಪ್ರತಿಭಟನೆ. ಇಲ್ಲಿಗೆ ಯಂಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿಮಾಕಿ ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744131333.